ಅದೇ ರೀತಿಯಾಗಿ ಫಾಸ್ಫೇಟ್ ಕಂಟೆಂಟ್ ಹೆಚ್ಚಾಗಿರುವಂಥ ಆಹಾರಗಳಿಂದ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಅಂದರೆ ಕಬ್ಬಿಣವನ್ನು ನಮ್ಮ ದೇಹ ಹೀರ್ಕೊಳ್ಳೋದು ಕಡಿಮೆ ಮಾಡುತ್ತೆ. ಈ ಫಾಸ್ಫೇಟ್ಗಳು ಜಾಸ್ತಿ ಇರುವಂಥ ಆಹಾರಗಳಂತಂದರೆ ಮತ್ತೆ ಕಾಫಿ ಇರ್ಬೋದು, ಟೀ ಇರ್ಬೋದು, ಅಥವಾ ಈ ಪ್ರೊಸೆಸ್ಡ್ ಚೀಸ್ ಅಂತ ಇರ್ತವೆ. ಸೊ ಈ ಪ್ರೊಸೆಸ್ಡ್ ಚೀಸಲ್ಲೂ ಕೂಡ ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಿಂದ ಐರನ್ ಅಬ್ಸಾರ್ಪ್ಷನ್ ನಮ್ಮಲ್ಲಿ ಕಡಿಮೆ ಆಗುತ್ತೆ, ಆವಾಗ ಐರನ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಇರುವಂಥ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.